ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕಿಂಗ್ ಆ್ಯಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ನ ಪ್ರಿಡಿಕ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಸ್ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಇವತ್ತು ರಾತ್ರಿ ಹತ್ತುವರೆಗೆ ಸೋನಿ ಟೆನ್ ಒನ್ ನಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಯಾಕಂದ್ರೆ ಈ ಒಂದು ಶೋ ಸೌದಿ ಅರೇಬಿಯಾದಿಂದ ಪ್ರಸಾರ ಆಗ್ತಿರೋದ್ರಿಂದ ಸೌದಿ ಅರೇಬಿಯಾದ ಟೈಮಿಂಗ್ಸ್ ತುಂಬಾ ಡಿಫ್ರೆಂಟ್ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಇವತ್ತು ರಾತ್ರಿ ಹತ್ತುವರೆಗೆ ಈ ಒಂದು ಶೋನ ಟಿವಿಯಲ್ಲಿ ಅಥವಾ ಫೋನ್ ಅಲ್ಲಿ ನೋಡಿ ಎಂಜಾಯ್ ಕೂಡ ಮಾಡಬಹುದು ಸದ್ಯಕ್ಕೆ ಈ ಒಂದು ಶೋ ಅಲ್ಲಿ ನಮಗೆ ಟೋಟಲ್ ಆಗಿ ಆರು ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ ಅದ್ಭುತವಾದ ರಿಟರ್ನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಸೊ ಏನೇನಾಗಬಹುದು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಬಿಯಾಂಗ ಬ್ಲೇರ್ ಹಾಗೆ ಲೀವ್ ಮಾರ್ಗನ್ ಅವರ ನಡುವೆ ನಮ್ಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಗೊಂದು ನಾನು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ ಯಾಕಂದ್ರೆ ಈ ಒಂದು ಮ್ಯಾಚ್ ನ ಸ್ಟೋರಿ ಡಬ್ಲ್ಯೂ ಆ ರೀತಿ ಬುಕ್ ಮಾಡಿದೆ ಅಂತಾನೆ ಹೇಳ್ಬಹುದು ನಮ್ಮ ಲೀವ್ ಮಾರ್ಗನ್ ಅವರು ತಮ್ಮ ರಿವೆಂಜ್ ಟೂರ್ ಅಲ್ಲಿ ಇದ್ದಾರೆ ನಮ್ಮ ಈ ಕಡೆ ನಮ್ಮ ಬೆಕಿಲಿಂಚ್ ಅವರು ಚಾಂಪಿಯನ್ ಆಗಿರೋದಕ್ಕೆ ಫ್ಯಾನ್ಸ್ ಗಳು ಸಖತ್ತು ಕೋಪ ಮಾಡ್ಕೊಂಡಿದ್ದಾರೆ ಬೆಟ್ಟಿಂಗ್ ಓಡಿಸೋ ಈ ಒಂದು ಮ್ಯಾಚ್ ಅಲ್ಲಿ ಬೆಕಿಲಿಂಚ್ ಅವರು ಗೆಲ್ತಾರೆ ಅಂತ ಹೇಳ್ತಾ ಇದ್ರು ಕೂಡ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೀವ್ ಮಾರ್ಗನ್ ಅವರು ಗೆಲ್ಬೇಕು ಅಂತ ಅನ್ಕೋತೀನಿ ಲಿವ್ ಮಾರ್ಗನ್ ಅವ್ರ ಏನಾದ್ರು ಗೆದ್ರೆ ಜಡ್ಜ್ಮೆಂಟ್ ಡೇ ಆಗಿ ಲಿವ್ ಮಾರ್ಗನ್ ಅವರ ಸ್ಟೋರಿ ಲೈನ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವ್ರ ಏನಾದ್ರು ಸೋತದ್ರೆ ಅವರ ಕ್ಯಾರೆಕ್ಟರ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಎಸ್ ನಮ್ಮ ರಿಯಾ ರಿಪ್ಲಿ ಅವರು ರಿಟರ್ನ್ ಆದಾಗ ಡಬ್ಲ್ಯೂ ಅವರು ಲಿವ್ ಮಾರ್ಗನ್ ಆಗಿ ರಿಯಾ ರಿಪ್ಲಿ ಅವರ ಸ್ಟೋರಿ ಲೈನ್ ಬುಕ್ ಮಾಡಬೇಕು ಅಂದ್ರೆ ನಮ್ಮ ರಿಯಾ ರಿಪ್ಲಿ ಅವರು ಬಂದ ಮೇಲೆ ಈ ಒಂದು ಮ್ಯಾಚ್ ಆಗಬೇಕು ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಗೆಲ್ಬೇಕು ಅದಕ್ಕೋಸ್ಕರ ನನ್ನ ಈ ಒಂದು ಮ್ಯಾಚ್ ನ ಪ್ರೊಡಿಕ್ಷನ್ ಲಿವ್ ಮಾರ್ಗನ್ ಆಗಿರ್ತಾರೆ ಅಂಡ್ ನನ್ನ ಪ್ರಕಾರ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಅವ್ರನ್ನ ಸೋಲ್ಸಿ ಹೊಸ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ ಕ್ವೀನ್ ಆಫ್ ದ ರಿಂಗ್ ನ ಫೈನಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ವಾಲ್ಕೈರಾ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ನಾನೀ ಒಂದು ಮ್ಯಾಚ್ ಅಲ್ಲಿ ಬಿಯಾಂಗ ಬ್ಲೇಯರ್ ಅವರು ಇನ್ಕ್ಲೂಡ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಇನ್ಕ್ಲೂಡ್ ಆಗಿಲ್ಲ ಈ ಒಂದು ಮ್ಯಾಚ್ ನ ಕಡೆ ಬರೋದಾದ್ರೆ ಲಿಟ್ರಲಿ ಯಾರು ಗೆಲ್ತಾರೆ ಅಂತ ಸಕತ್ತು ಅನುಮಾನಗಳಿದೆ ಅಂತಾನೆ ಹೇಳ್ಬೋದು ಸಖತ್ತು ಡೌಟ್ಸ್ ಗಳಿದೆ ಅಂತಾನೆ ಹೇಳ್ಬಹುದು ಈ ಕಡೆ ನಮ್ಮ ಲೈರಾ ವಾಲ್ಕೈರಾ ಅವ್ರಿಗೂ ಕೂಡ ಡಬ್ ಡಬ್ಲ್ಯೂ ಅವರು ಪುಷ್ನ ಕೊಡೋದಕ್ಕೆ ಅವ್ರನ್ನ ಗೆಲ್ಲಿಸಬಹುದು ಈ ಕಡೆ ನಮ್ಮ ನಾಯಾ ಜಾಕ್ಸ್ ಅವ್ರ ಅಂತೂ ಅನ್ಸ್ಟಾಪಬಲ್ ರೀತಿ ಕಾಣಿಸ್ತಾ ಇದೆ ಅವರು ಕೂಡ ಸೋಲುವಂತಹ ಚಾನ್ಸ್ ಇಲ್ಲ ಬಟ್ ನನ್ನ ಪ್ರಕಾರ ಎಲ್ಲೋ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವ್ರನ್ನ ವಾಲ್ಕೈರಾ ವಾಲ್ಕೈರ ಸೋಲ್ಸೋದಿಕ್ಕೆ ಆಗೋದಿಲ್ಲ ಅಂತ ಅನ್ಕೋತೀನಿ ಅಂಡ್ ನಮ್ಮ ನಾಯಾ ಜಾಕ್ಸ್ ಅವ್ರನ್ನ ಡಬ್ಲ್ಯೂ ಡಬ್ಲ್ಯೂ ಅವರು ತುಂಬಾ ಡಾಮಿನೆಂಟ್ ಆಗಿ ತೋರಿಸಬೇಕು ಅಂದ್ರೆ ಅವ್ರನ್ನ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲಿಸ್ಲೇಬೇಕು ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರೊಡಿಕ್ಷನ್ ನಮ್ಮ ನಾಯಾ ಜಾಕ್ಸ್ ಅವ್ರು ಗೆಲ್ತಾರೆ ಅಂಡ್ ಅವರು ಈ ಬಾರಿಯ ಕ್ವೀನ್ ಆಫ್ ದ ರಿಂಗ್ ಆಗ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದೀನಿ ಇದಾದ್ಮೇಲೆ ನಮಗೆ ಡಬ್ಲ್ಯೂ ಡಬ್ಲ್ಯೂ ವಿಮೆನ್ಸ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ನಮ್ಮ ಕ್ಯಾಂಡರ್ಸ್ ಲಿರೆ ಹಾಗೆ ಇಂಡಿ ಹಾರ್ಟ್ವೆಲ್ ವರ್ಸಸ್ ಬಿಯಾಂಕ ಬ್ಲೇಯರ್ ಹಾಗೆ ನಮ್ಮ ಜೇಡ್ ಕಾರ್ಗಿಲ್ ಅವರ ಮಧ್ಯೆ ಸ್ಮಾಕ್ ಡೌನ್ ನ ಬ್ಯಾಕ್ ಸ್ಟೇಜ್ ಇಂದ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಫ್ಕೋರ್ಸ್ ಬಿಯಾಂಕ ಬ್ಲೇಯರ್ ಆಗಿ ಜೆಡ್ ಕಾರ್ಗಿಲ್ ಅವರು ಒಂದೇ ಟೀಮ್ ಅಲ್ಲಿ ಸೋಲೋದಕ್ಕೆ ಚಾನ್ಸ್ ಇಲ್ಲ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನಾನು ಕ್ಲಿಯರ್ ಆಗಿ ನಮ್ಮ ಬಿಯಾಂಕ ಬ್ಲೇಯರ್ ಹಾಗೆ ಜೇಡ್ ಕಾರ್ಗಿಲ್ ಅವ್ರನ್ನ ಗೆಲ್ಲಿಸ್ತಾ ಇದ್ದೀನಿ ಅಂಡ್ ನನ್ನ ಪ್ರಕಾರ ಅವರು ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ ಡಬ್ಲ್ಯೂ ಅವ್ರ ಏನಾದ್ರೂ ಇವರ ನಡುವೆ ಒಂದು ಫ್ಯೂಡ್ ನ ಈಗಲೇ ಸ್ಟಾರ್ಟ್ ಮಾಡೋದಾದ್ರೆ ಮಾತ್ರ ಈ ಒಂದು ಮ್ಯಾಚ್ ಅಲ್ಲಿ ಇವರು ಸೋಲೋದು ಬಟ್ ನನಗೆ ಸದ್ಯಕ್ಕೆ ಇವರ ಫ್ಯೂಡ್ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇಯರ್ ಆಗಿ ಜೇಡ್ ಕಾರ್ಗಿಲ್ ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ಮೇಲೆ ನಮಗೆ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ತ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಸ್ಯಾಮಿ ಜೈನ್ ಚಾರ್ಟ್ ಗೇಬಲ್ ಆಗಿ ಬ್ರಾನ್ಸ್ ಅಂದ್ ರೀಡ್ ಅವರ ನಡುವೆ ಪರ್ಸನಲಿ ಗೈಸ್ ನಾನಂತೂ ಈ ಒಂದು ಮ್ಯಾಚ್ ಗೆ ತುಂಬಾನೇ ಕಾಯ್ತಾ ಇದೀನಿ ಈ ಮ್ಯಾಚ್ ನ ಸ್ಟೋರಿ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಎಲ್ಲರದ್ದು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಚೆನ್ನಾಗಿರುತ್ತೆ ತ್ರಿಪಲ್ ಥ್ರೆಡ್ ಮ್ಯಾಚ್ ಗಾಯ್ಸ್ ಸಖತ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಮೈನ್ ಇವೆಂಟ್ ಗೆ ಹಾಕೋದೇ ನನ್ನ ಆಸೆ ಬಟ್ ಅದು ಯಾವುದೇ ರೀತಿಯ ವಿಚಾರ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಸ್ಯಾಮಿ ಜೈನ್ ಅವರು ಗೆಲ್ತಾರೆ ಅಂತ ಅನ್ಸುತ್ತೆ ಬಟ್ ನನ್ನ ಪ್ರಕಾರ ಚಾಟ್ ಬ್ರಾಡ್ ಗೇಬಲ್ ಅವರು ಗೆದ್ರೆ ಚೆನ್ನಾಗಿರುತ್ತೆ ಎಸ್ ಸ್ಯಾಮಿ ಜೈನ್ ಅವರೇ ಗೆಲ್ತಾರೆ ಅಂತ ಈಗಲೂ ಕೂಡ ಅನ್ನಿಸ್ತಾ ಇದೆ ಬಟ್ ಎಲ್ಲೋ ಚಾಡ್ ಗೇಬಲ್ ಅವರು ಗೆದ್ರೆ ಅವರ ಒಂದು ಕ್ಯಾರೆಕ್ಟರ್ ಏನ್ ನಡೀತಾ ಇದೆ ಈಗ ಈಲ್ ಕ್ಯಾರೆಕ್ಟರ್ ಅವರ ಕ್ಯಾರೆಕ್ಟರ್ಗೂ ಕೂಡ ತುಂಬಾನೇ ಬೂಸ್ಟ್ ಸಿಕ್ಕಂಗ್ ಆಗುತ್ತೆ ಅಂತ ಅನ್ಕೊಂಡು ನಾನು ಈ ಒಂದು ಮ್ಯಾಚ್ ಅಲ್ಲಿ ಸ್ವಲ್ಪ ಡೇರ್ನ ತಗೊಂಡು ನಮ್ಮ ಚಾಡ್ ಗೇಬಲ್ ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ನನ್ನ ಪ್ರೆಡಿಕ್ಷನ್ ಈ ಒಂದು ಮ್ಯಾಚ್ ಅಲ್ಲಿ ತಪ್ಪಾಗುವ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ ಆದ್ರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಚಾಡ್ ಗೇಬಲ್ ಅವರು ಏನಾದ್ರೂ ಗೆದ್ರೆ ಅವರ ಕ್ಯಾರೆಕ್ಟರ್ಗೂ ಕೂಡ ಹೆಲ್ಪ್ ಅಂತ ಅಂದ್ಕೊಂಡು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಚಾಟ್ ಗಿಬಲ್ ಅವರು ಗೆಲ್ತಾರೆ ಚಾಂಪಿಯನ್ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದೀನಿ ಕಿಂಗ್ ಆಫ್ ದ ರಿಂಗ್ ನ ಫೈನಲ್ ಸಿಗ್ತಾ ಇದೆ ರಿಂಗ್ ಜನರಲ್ ಹಾಗೆ ನಮ್ಮ ವೈಪರ್ ಅವರ ನಡುವೆ ಹೇಳ್ತೀನಿ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ಅನ್ಪ್ರಿಡಿಕ್ಟೇಬಲ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ಒಂದು ಮ್ಯಾಚ್ ನ ಯಾರು ಗೆಲ್ತಾರೋ ಅಂದ್ರೆ ನಮ್ಮ ರ್ಯಾಂಡಿಯೋಟನ್ ಅವ್ರ ಏನಾದ್ರು ಗೆದ್ರೆ ಸಮರ್ಸ್ಲಾಂ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ನಮ್ಮ ಗಂತರ್ ಅವ್ರ ಏನಾದ್ರು ಗೆದ್ರೆ ಸಮರ್ ಸ್ಲಾಮ್ ಅಲ್ಲಿ ಆಗ ವರ್ಲ್ಡ್ ಚಾಂಪಿಯನ್ ಯಾರಾಗಿರ್ತಾರೋ ಆಗಿರ್ತಾರೋ ಅವ್ರನ್ನ ಫೇಸ್ ಮಾಡ್ತಾರೆ ಲಿಟ್ರಲಿ ಅನ್ಪ್ರಿಡಿಕ್ಟೇಬಲ್ ಅವ್ರೂ ಕೂಡ ಆಗುದಿಲ್ಲ ರಸಲ್ ಮೇನಿಯಾದಲ್ಲಿ ಈಗಾಗಲೇ ನಮ್ಮ ಗಂಧರ್ ಅವರು ಸೋತು ಬರ್ತಾ ಇದ್ದಾರೆ ಈಗಲೂ ಕೂಡ ಸೋತ್ರೆ ಅವರ ಕ್ಯಾರೆಕ್ಟರ್ ಮೇಲೆ ಪ್ರಭಾವ ಆಗುತ್ತೆ ಈ ಕಡೆ ನಮ್ಮ ರ್ಯಾಂಡಿ ಅವರು ನಮ್ಮ ರ್ಯಾಂಡಿ ಅವರು ಮ್ಯಾಚ್ ಅಲ್ಲಿ ಇದಾರೆ ಅಂದ್ರೆ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಡ್ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಅವರು ಗೆಲ್ತಾರೆ ಅಂತ ಅನ್ಕೋತೀನಿ ಗಾಯ್ಸ್ ಅಫ್ಕೋರ್ಸ್ ನನ್ನ ಪ್ರೆಡಿಕ್ಷನ್ ಈ ಒಂದು मैच लीख ಕ್ಲೀನ್ ಆಗಿ ಮಿಸ್ ಆಗುವಂತಹ ಎಲ್ಲಾ ಚಾನ್ಸಸ್ಗಳು ಕೂಡ ಕಾಣಿಸ್ತಾ ಇದೆ ಡಬ್ಲ್ಯೂ ಅವರು ಹೊಸ ಟ್ಯಾಲೆಂಟ್ ನ ಅಂದ್ರೆ ಗಂಧರ್ ಅವ್ರನ್ನ ಪುಷ್ ಮಾಡೋದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ಅವ್ರನ್ನ ಗೆಲ್ಸಿ ನಮ್ಮ ಗಂಧರ್ ಅವರು ಕಿಂಗ್ ಆಫ್ ದ ರಿಂಗ್ ಆಗೋ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ನಮ್ಮ ಗಂಧರ್ ಅವರು ರಿಂಗ್ ಜನರಲ್ ಕೂಡ ಆಗಿದ್ದಾರೆ ಸೊ ಡಬ್ಲ್ ಡಬ್ಲ್ಯೂ ಅವರು ಆ ಒಂದು ವಿಚಾರನು ಕೂಡ ಥಿಂಕ್ ಮಾಡಿರ್ತಾರೆ ಬಟ್ ನನ್ನ ಪ್ರಕಾರ ಎಲ್ಲೋ ಗಾಯ್ಸ್ ನಮ್ಮ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ರೈನಿಗೆ ನಮ್ಮ ರ್ಯಾಂಡಿ ಔಟನ್ ಅವರು ಅಪೋನೆಂಟ್ ಆಗಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಎನ್ ಡಬ್ಲ್ಯೂ ಅವರು ಅದೇ ರೀತಿಯ ಸ್ಟಿಪ್ಯುಲೇಷನ್ ಹಾಕಿರೋದ್ರಿಂದ ಪ್ರಾಬಬ್ಲಿ ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ ಡಬ್ಲ್ಯೂ ಅವರು ರ್ಯಾಂಡಿ ಓಟನ್ ಅವ್ರನ್ನ ಗೆಲ್ಸಿ ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಆಗಿ ಓಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಬಹುದು ಅಂತ ಅಂದ್ಕೊಂಡು ಈ ಒಂದು ಮ್ಯಾಚ್ ಅಲ್ಲಿ ನಾನು ನಮ್ಮ ಓಟನ್ ಅವರು ವಿನ್ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಅಂಡ್ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಓಟನ್ ಅವರು ವಿನ್ ಆಗಿ ಹೊಸ ಕಿಂಗ್ ಆಫ್ ದ ರಿಂಗ್ ಆಗ್ತಾರೆ ಇದಾದ್ಮೇಲೆ ನಮಗೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ಗೋಸ್ಕರ ಕೋಡಿ ರೋಡ್ಸ್ ಆಗಿ ಲೋಗನ್ ಪಾಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಒಂದು ಮ್ಯಾಚ್ ಅಲ್ಲಿ ಯಾರ್ ಗೆಲ್ತಾರೆ ಅಂತ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಬಟ್ ಯಾರ್ ಗೆಲ್ತಾರೆ ಅನ್ನೋದಕ್ಕಿಂತ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರು ತಮ್ಮ ನಕಲ್ಸ್ ನ ಯೂಸ್ ಮಾಡ್ತಾರೋ ಇಲ್ವೋ ಅನ್ನೋದು ನನಗೆ ಸಖತ್ತು ಡೌಟ್ ಉಳಿದಿದೆ ಅದ್ರ ಬಗ್ಗೆ ಪ್ರೆಡಿಕ್ಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರು ನಕಲ್ಸ್ ನ ಯೂಸ್ ಮಾಡಬಹುದು ಅಂತ ಅನ್ಕೋತೀನಿ ಏನೇ ಆಗ್ಲಿ ಗೈಸ್ ಈ ಒಂದು ಮ್ಯಾಚ್ ನ ವಿನ್ನರ್ ಕಡೆ ಬರೋದಾದ್ರೆ ಅಫ್ಕೋರ್ಸ್ ಅದು ನಮ್ಮ ಕೋಡಿ ರೋಡ್ಸ್ ಅವರೇ ಆಗಿರ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಕೋಡಿ ರೋಡ್ಸ್ ಅವರು ಈ ಒಂದು ಮ್ಯಾಚ್ ನ ಸೋಲೋದಕ್ಕೆ ಚಾನ್ಸ್ ಅದಕ್ಕೋಸ್ಕರ ನಾನು ಕ್ಲಿಯರ್ ಆಗಿ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಸೋಲ್ಸಿ ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರೆ ಇಷ್ಟೇ ಶೋ ಮುಗೀತು ಅಂತ ಅಂದ್ಕೊಂಡ್ರೆ ಗಾಯ್ಸ್ ಡಬ್ಲ್ಯೂ ಅವರು ಶೋ ಅಲ್ಲಿ ಒಂದು ಸರ್ಪ್ರೈಸ್ ರಿಟರ್ನ್ ಪ್ಲಾನ್ ಮಾಡಿರ್ತಾರೆ ಆ ಒಂದು ರಿಟರ್ನ್ ಬೇರೆ ಯಾರ್ದು ಅಲ್ಲ ಗಾಯ್ಸ್ ನಮ್ಮ ಹಂಕಲ್ ಹೌಡಿ ರಿಟರ್ನ್ ಫೈನಲಿ ನಮಗೆ ಈ ಒಂದು ಶೋ ಅಲ್ಲಿ ನೋಡೋದಿಕ್ಕೆ ಸಿಗ್ಬೋದು ಯಾಕಂದ್ರೆ ಹಿಂಟ್ಸ್ ಗಳು ಕೂಡ ಅದೇ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಡಬ್ಲ್ಯೂ ಅವ್ರ ಏನಾದರೂ ಇಲ್ಲೂ ಕೂಡ ಹಂಕಲ್ ಹೌಡಿ ರಿಟರ್ನ್ ಮಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ಆ ಒಂದು ಸ್ಟೋರಿ ಲೈನ್ ಕೂಡ ಫ್ಯೂಚರ್ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಸುಮ್ಮನೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ಫೈನಲಿ ಹಂಕಲ್ ಹೌಡಿಯ ಫ್ಯಾಕ್ಷನ್ ರಿಟರ್ನ್ ಈ ಒಂದು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಸಿಗ್ಬೋದು ಸಿಗ್ಬಹುದು ಹೈಪ್ ಅಂತೂ ಪೂರ್ತಿ ಇದೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ನೋಡೋಣ ಇವತ್ತು ರಾತ್ರಿ ಹತ್ತುವರೆಗೆ ಯಾರು ಕೂಡ ಶೋ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡಿಕೊಂಡ್ರೆ ಗೊತ್ತಲ್ಲ ಏನ್ ಮಾಡಬೇಕು ಅಂತ ನನ್ನ ಚಾನೆಲ್ ನ ವಿಸಿಟ್ ಮಾಡಿ ಚಾನೆಲ್ ಅಲ್ಲಿ ಪೂರ್ತಿ ಶೋ ಕನ್ನಡದಲ್ಲಿ ನಿಮ್ಗೋಸ್ಕರ ವಿವರಣೆ ಮಾಡಿ ತಗೊಂಡು ಬರ್ತೀನಿ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಪರೀಕ್ಷೆಯನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದು ನಿಮ್ಮ ಪ್ರಕಾರ ಯಾರ್ಯಾರು ಗೆಲ್ತಾರೆ ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ